ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಅಂದರೆ, ಸೊ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಅನ್ನೋನ್ ನಂಬರಿಂದ, ಸ್ಪ್ಯಾಮ್ ನಂಬರಿಂದ ನಮಗೆ ಕಾಲ್ ಬರ್ತಾ ಇರುತ್ತೆ. ಸೊ ನಾ ಯಾರಂತ ಕೇಳಿದ್ರು ಕೆಲವೊಬ್ಬರು ಅವರು ಫೇಕ್ ನೇಮ್ ಹೇಳ್ತಾರೆ, ಫೇಕ್ ಅಡ್ರೆಸ್ಸನ್ನು ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತೇಳಿದ್ರೆ, ನಿಮ್ಗೆ ಯಾರಾದರೂ ಹೊಸ ಹೊಸ ನಂಬರಿಂದ ಕಾಲ್ ಮಾಡ್ತಿದ್ರೆ, ಕಾಲ್ ಮಾಡಿ ಕಿರಿಕಿರಿ ಮಾಡ್ತಿದ್ರೆ, ಸಿಂಪಲ್ಲಾಗಿ ಅವ್ರ ಬಗ್ಗೆ ನೀವು ಕಂಪ್ಲೀಟ್ ಆದ ಡೀಟೇಲ್ಸನ್ನು ನಿಮ್ಮ ಮೊಬೈಲ್ ತಿಳ್ಕೊಬೋದು. ಹೆಂಗಂದರೆ, ಡೈರೆಕ್ಟಾಗಿ ಅವ್ರಿಗೆ ನಿಮ್ಗೆ ಕಾಲ್ ಬರ್ತಿರ್ಬೇಕಂದ್ರೆ ಮೊಬೈಲ್ ಡಾಟಾ ಆನ್ ಇದ್ದರೆ ಅವರ ರಿಯಲ್ ನೇಮು, ರಿಯಲ್ ಫೋಟೋ, ಹಾಗೆ ಪ್ರತಿಯೊಂದು ಅವ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ನೀವು ಕಾಲ್ ಬರ್ತಿರ್ಬೇಕಂದ್ರೆ ಲೈವ್ ಆಗಿ ನಿಮ್ಮ ಅವರ ಫೋಟೋ, ಆ ನೇಮು ಪ್ರತಿಯೊಂದು ತೋರಿಸುತ್ತೆ. ಅದು ಅಲ್ಲದೆ ನೆಕ್ಸ್ಟ್ ನೀವು ಅದನ್ನು ಬೇಕಿದ್ದ ಸರ್ಚ್ ಕೂಡ ಮಾಡ್ಬೋದು. ಅಂದರೆ ಅವರ ಮೊಬೈಲ್ ನಂಬರಿಂದ, ಅವ್ರು ಬಂದಿರುವಂಥ ಮೊಬೈಲ್ ನಂಬರಿಂದ ಅವರ ಫೇಸ್ಬುಕ್ ಅಕೌಂಟ್ ಇರ್ಬೋದು, ರಿಯಲ್ ಫೋಟೋ ಇರ್ಬೋದು, ರಿಯಲ್ ನೇಮು, ಹಾಗೆ ಅವರು ಯಾವ ಪ್ಲೇಸಿಂದ ಕಾಲ್ ಮಾಡ್ತಿದ್ದಾರೆ, ಹೀಗೆ ಅವ್ರ ಬಗ್ಗೆ ಎ ಟು ಝಡ್ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಒಂದು ರೀತಿಯಲ್ಲಿ ಅದ್ಭುತವಾದ ಟ್ರಿಕ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿದು ನೀವು ಏನಾದರೂ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದೀರಿ, ನಿಮ್ಗೆ ಇದನ್ನು ಡೆಫಿನೆಟ್ಲಿ ಈ ಟ್ರಿಕ್ಸನ್ನು ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ಯಾವ ಮೆಥಡ್ ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗನೇ ಲೈಕ್ ಬಟನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲೊಂದು ಬೆಲ್ ಐಕನ್ ಪ್ರೆಸ್ ಮಾಡಿ, ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದ್ರೆ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೆಳಗೆ ಬಂದು ಒಂದು ಚಿಕ್ಕ ಕಮೆಂಟ್ ಮಾಡಬೇಕಾಗತ್ತೆ. ಕೆಳಗೆ ಬಂದು ಫೋಟೋ ಫೋಟೋ ಟ್ರಿಕ್ಸ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ನೀವು ಯಾರೇ ಅನ್ನೋ ನಂಬರಿಂದ ಕಾಲ್ ಮಾಡಿದಾಗ ಅವರ ಲೈವ್, ಅವರ ಫೋಟೋ ಜೊತೆಗೆ ಅವರ ರಿಯಲ್ ನೇಮು, ಅಡ್ರೆಸ್ಸು ಪ್ರತಿಯೊಂದು ತಿಳ್ಕೊಬೇಕಂದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಅಪ್ಲಿಕೇಶನನ್ನು ಡೈರೆಕ್ಟ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಂದರೆ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿಂದ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಆ ಸೈನ್ ಇನ್ ಆಗಬೇಕಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಡೈರೆಕ್ಟಾಗಿ ಹೊಸ ನಂಬರ್ನ ಅಲ್ಲಿ ಸರ್ಚ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಅವ್ರ ಬಗ್ಗೆ ಡೀಟೇಲ್ಸ್ ಅಂತ ತಿಳ್ಕೊಬೋದು, ಅವ್ರ ಫೋಟೋ ಇರ್ಬೋದು, ನೇಮ್ ಇರ್ಬೋದು, ಅಡ್ರೆಸ್ಸು ಪ್ರತಿಯೊಂದು. ಇಲ್ಲಾಂದರೆ ಜಸ್ಟ್ ಇಲ್ಲಿ ಕಾಲ್ ಆಗಿ ಹೋದರೆ ಅಲ್ಲಿ ಅವರ ಇನ್ಕಮಿಂಗ್, ಔಟ್ಗೋಯಿಂಗು ಪ್ರತಿಯೊಂದು ಕಾಲ್ ನಿಮ್ಗೆ ತೋರಿಸುತ್ತೆ. ಇದರಲ್ಲಿ ಯಾವ ಹೊಸ ನಂಬರ್ ನಿಮಗೆ ಸಿಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೋದು. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ ಡಾಟಾ ಆನ್ ಇದ್ದರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಯಾರೇ ಹೊಸ ನಂಬರ್ದು ಕಾಲ್ ಬಂದರೂ ಕೂಡ ನಿಮಗೆ ಡೈರೆಕ್ಟಾಗಿ ಅವರ ಫೋಟೋ ತೋರಿಸುತ್ತೆ, ಜೊತೆಗೆ ಅವರ ರಿಯಲ್ ನೇಮು ಪ್ರತಿಯೊಂದು ತೋರಿಸುತ್ತೆ. ಇನ್ನೂ ಅವ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀವು ಬೇಕಿದ್ರೆ ಸಿಂಪಲಾಗಿ ಈ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಪ್ರತಿಯೊಂದು ಕಾಲ್ ಆಗಿ ತೋರಿಸುತ್ತೆ. ಇಲ್ಲಿ ನೀವು ಯಾರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರೋ ಅವ್ರ ನಂಬರ್ನಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಯಾವುದಾದ್ರು ಒಂದು ನಂಬರ್ನಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲೊಂದು ನಂಬರ್ ಇದೆ ನೋಡ್ಬೋದು, ನಾನು ಸೇವ್ ಮಾಡ್ಕೊಂಡಿಲ್ಲ, ಬಟ್ ಇಲ್ಲಿ ಲೊಕೇಶನ್ ಅಂತ ಹಾಗೇ ತೋರಿಸ್ತಿದೆ. ಅಂದರೆ ಇದು ಈ ಅಪ್ಲಿಕೇಶನ್ಗೆ ಆಟೋ ಆಗಿ ಅವರ ರಿಯಲ್ ನೇಮು, ಫೋಟೋ ಎಲ್ಲವನ್ನ ಡಿಟೆಕ್ಟ್ ಮಾಡುತ್ತೆ, ಜೊತೆಗೆ ಅವ್ರ ಫೋಟೋ ಕೂಡ ಇಲ್ಲಿ ತೋರಿಸ್ತಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಬೇಕಿದ್ರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಡೈರೆಕ್ಟಾಗಿ ಅವರಿಗೆ ವಾಟ್ಸಪ್ ಆಪ್ಷನ್ ಕೊಟ್ಟಿದ್ದಾರೆ, ಫೇಸ್ಬುಕ್ ಆಪ್ಷನ್ ಕೊಟ್ಟಿದ್ದಾರೆ, ಹಾಗೆ SMS ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ರಿಯಲ್ ಪ್ರೊಫೈಲಿಗೆ ನಿಮ್ಮನ್ನು ಕರ್ಕೊಂಡೋಗುತ್ತಂತ ಹೇಳ್ಬೋದು. ನೋಡ್ಬೋದು, ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇ ಅವರ ರಿಯಲ್ ಪ್ರೊಫೈಲ್ ನನಗೆ ಇಲ್ಲಿ ಓಪನ್ ಆಗಿರೋದು ನೋಡ್ಬೋದು. ಹಾಗೆ ಇಲ್ಲಿ ಅವರು ಯಾವ ಕಾಲೇಜಲ್ಲಿ ಓದಿರುವಂಥದ್ದು, ಅವರ ಲೊಕೇಶನ್ ಎಲ್ಲಿರುವಂಥದ್ದು. ಸೊ ಈ ರೀತಿ ಅವ್ರ ಬಗ್ಗೆ, ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವರು ಯಾವುದೆಲ್ಲ ರೀಸೆಂಟಾಗಿ ಫೋಟೋಸನ್ನು ಅಪ್ಲೋಡ್ ಮಾಡಿದ್ದಾರೆ, ಒಟ್ಟಿನಲ್ಲಿ ಓವರಾಲ್ ಆಗಿ ಅವರ ರಿಯಲ್ ಫೇಸ್ಬುಕ್ ಪ್ರೊಫೈಲಿಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅವರ ರಿಯಲ್ ಫೋಟೋ ಜೊತೆಗೆ ಅವರ ರಿಯಲ್ ನೇಮು, ರಿಯಲ್ ಅಡ್ರೆಸ್ಸು ಪ್ರತಿಯೊಂದನ್ನು ತಿಳ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.